ನಮ್ಮ ಎ ಪಿ ಎಂ ಸಿ ಅಧ್ಯಕ್ಷರಾದಂಥ ಜಯರಾಮರೆಡ್ಡಿಯವರೇ, ಎಲ್ಲ ಎ ಪಿ ಎಂ ಸಿ ಸದಸ್ಯರುಗಳೇ, ಇತರೆ ಎಲ್ಲ ಇಲ್ಲಿ ನೆರೆದಿಕ್ಕಂಥ ಅನೇಕ ಮುಖಂಡರೇ, ಇತರೆ ನನ್ನ ಬಂಧು ಮಿತ್ರರೇ, ಸೊ ಇವತ್ತು ಒಂದು ಎಲೆಕ್ಷನು ಶಾರ್ಟ್ ಪೀರಿಯಡ್ ಇದೆ. ಒಬ್ಬರೇ ಜವಾಬ್ದಾರಿ ಪೂರ್ತಿ ಅವಕಾಶ ಕೊಡಬಾರ್ದು, ಬೇರೆಯವ್ರಿಗೂ ಅವಕಾಶ ಕೊಟ್ಟರೆ ಅವ್ರು ಉರ್ಪಾಗಿ ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಎಲ್ಲ ಒಗ್ಗಟ್ಟಾಗಿ ಭಾಳ ಸುಲಲಿತವಾಗಿ ಸುಲಭವಾಗಿ ಇವತ್ತು ಅಧಿಕಾರ ಹಸ್ತಾಂತರ ಆಗಿದೆ. ಅವರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇವತ್ತಿಂದ ಜಯರಾಮ್ ರೆಡ್ಡಿಯವರು ಎ ಪಿ ಎಂ ಸಿ ಅಧ್ಯಕ್ಷ ಆಗಿರ್ತಾರೆ. ಒಂದು 6-7 ತಿಂಗಳು ಮತ್ತು ಎಲೆಕ್ಷನ್ ಬರುತ್ತೆ. ನನ್ನ ಆಸೆ ಒಂದಿಷ್ಟೇ, ನಾನು ಹೇಳೋದು ನಮ್ಮ ಯಾರೇ ಇರಲಿ, ನಮ್ಮ ನಂದಣ್ಣ ಇರಲಿ, ನಮ್ಮ ಸತ್ಯಣ್ಣ ಇರಲಿ, ನಮ್ಮ ರಗಣ್ಣ ಇರಲಿ, ಯಾರೇ ಇರಲಿ, ನೀವೆಲ್ಲ ಸೇರಿಕೊಂಡು ನೆಕ್ಸ್ಟು ಇದೇ ಥರ ಎಲೆಕ್ಷನ್ ಇದೇ ಥರ ಸುಲಭವಾಗಿ ಮಾಡಿ. ಇವತ್ತು ಇನ್ನೊಂದು ಅಂದರೆ ಒಂದು ನಮ್ಮ ಮಂಜಣ್ಣವ್ರದ್ದು ಪಾತ್ರನೂ ಭಾಳ ಇದೆ. ಇವತ್ತು ಹಿಂಗೆ ಮಾಡಿ ಅಂದರೆ ಬಾಕ್ಸ್ ಸೇರಿಸ್ಕೊಂಡು ಸೇರಿಸ್ಕೊಂಡ್ಬೋಣ ಅಂತ ಬದಲಾವಣೆ ಬೇಕು. ನೀವೇನು ಆಯ್ಕೆ ಮಾಡಿದ್ರೆ ಸರಿ ಇದೆ ಅಂತ ನಮ್ಮ ಎಕ್ಸ್ ಎಮ್ ಎಲ್ ಮಂಜಣ್ಣವರು ಅವ್ರ ಸಮ್ಮತಿನೂ ಇದೆ ಇದಕ್ಕೆ. ಹಂಗಾಗಿ ಇವತ್ತಿನ ದಿವಸ ಭಾಳ ನೀಟಾಗಿ ಇದಾಗಿದೆ. ಇದರ ಮುಂದೇನೂ ಇದೇ ಥರನೇ ನಾನು ಮಾಡ್ಕೊಂಡು ಹೋಗೋಣ ಅಂತ ನನ್ನದೊಂದು ಆಸೆ. ನಮ್ಮ ನಮ್ಮಲ್ಲೇ ಡಿಸೈಡ್ ಮಾಡಿಕೊಂಡು ಯಾರಾಗಬೇಕು, ಹೊಸ ಮುಖಗಳು, ಮತ್ತೆ ಬದಲಾವಣೆ, ಆ ಥರ ಬದಲಾವಣೆ ಮಾಡ್ಕೊಂಡು ಹೋಗೋಣ. ನಮ್ಮ ಸತ್ಯಣ್ಣವರು ಅಧ್ಯಕ್ಷ ಅಲ್ಲ ಅಂದ್ರೂ ಅವರು ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ಈ ಒಂದು ಮಾರ್ಕೆಟ್ನ ಇಂಪ್ರೂವ್ ಮಾಡಬೇಕಂದ್ರೆ ಅಲ್ಲೊಂದು ಬೋರ್ ಆಟ ಹಿಡಿದು ಬೋರ್ ಹಾಕ್ಸ್ಕೊಂಡ್ರು, 3 ಇಂಚ್ ನೀರು ಬರ್ತದೆ, 5 ಎಕರೆಗೆ ಹರಿಸ್ಬೋದು ಅಂತಾರೆ. ಇನ್ನೂ ಕೋರಿಕೆ ಭಾಳ ಇದೆ. ಹೊಸ ಅಧ್ಯಕ್ಷರ ಬಳಿ ಸವಾಲು ಅಂತ ಹೇಳಿದಲ್ಲ, ಚಾಲೆಂಜ್ ಅದೇ ಸವಾಲಿದೆ, ಸಮಸ್ಯೆಗಿಂತ ಸವಾಲು ಇದೆ. 6 ತಿಂಗಳಲ್ಲಿ ಹೆಂಗೆ ಮಾಡ್ಬೋದು ನೀವು? 100 ಮೀಟ್ರ್ ಹೋಗೋದು, 200 ಮೀಟ್ರ್ ಓಡಬೇಕು ನಿಮಗೆ ಸ್ಪೀಡು ಹಂಗಿದೆ. ಅದು ಪೂರ್ತಿ ಸಹಕಾರ ನಾನು ನಿಮಗೆ ಕೊಡ್ತೀನಿ. ಒಳ್ಳೆ ಕಮಿಟಿ, ಒಳ್ಳೆ ಜನ ಇದ್ದೀರಾ ಇದರಲ್ಲಿ ಎಲ್ಲ. ಈ ಕಮಿಟಿಯಲ್ಲಿರೋ ಪ್ರತಿ ಒಬ್ಬೊಬ್ಬರು ಒಳ್ಳೆ ಜನ ನನಗನ್ನಿಸ್ತದೆ. ನಾನು ಹೊಗಳ್ತಾ ಇಲ್ಲ ನಿಮ್ಮನ್ನು, ನಿಮ್ಮಲ್ಲೇನು ಡಿಸ್ಪ್ಯೂಟ್ ಆಗಲಿ ಜಗಳ, ಅಂಡರ್ಸ್ಟ್ಯಾಂಡಿಂಗ್ ಭಾಳ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಕುಟುಂಬದ ಥರ ನೀವು ಇದ್ದೀರಾ ಅನ್ಯೋನ್ಯವಾಗಿ, ನಿಮ್ಗೆ ಏನು ಸಹಕಾರ ಬೇಕೋ ನಾನು ಕೊಡ್ತೀನಿ. ಆಮೇಲೆ ಇನ್ನು 6 ತಿಂಗಳೊಳಗೆ ಏನಾದರೂ ಮಾಡಿ, ಅದು ರೈತರು ಅಲ್ಲಿ ಬಂದಾಗ ಬೆಳೆಗಾರರು ರಾತ್ರಿ ಮಲಗೋದಕ್ಕೆ ಜಾಗ ಇಲ್ಲ ಅಂತ ಡಾರ್ಮೆಂಟ್ರಿ, ಅದು ಮಾಡಿಬಿಡೋಣ. ನಿಮ್ಮ ಕಾಲದಲ್ಲಿ 6 ತಿಂಗಳಲ್ಲಿ ಹಾಕಿ ಕಲ್ಲು ಹಾಕಿ ನಿಮ್ಮ ಹೆಸರು ಬರಬೇಕು ಅಲ್ಲಿ, ಅದು ಮಾಡೋಣ. ಈ ಇಲ್ಲಿ ಅಷ್ಟೇ ಸೈಟ್ಗಳು ಕೊಡೋದಕ್ಕೆ ವ್ಯವಸ್ಥೆ ಮಾಡಿಬಿಡಿ. ಇಲ್ಲಿ ನಮ್ಮ ಅಮ್ಮಲಿಗಳಿಗೆ ಯಾರಿಗೆ ಮಾಡಿದ್ರಲ್ಲ, ಆ ಸೈಟು ಮಾಡೋಣ. ಆಮೇಲೆ ಯಾರ್ಡ್ ಸ್ವಲ್ಪ ಕ್ಲೀನ್ ಮಾಡಿ, ಅದಕ್ಕೆ ದುಡ್ಡಿನ ವ್ಯವಸ್ಥೆ ಏನು ಮಾಡಬೇಕು ಮಾಡಿ. ಆಗಿಲ್ಲ ಅಂದರೆ ಯಾರ್ಡ್ ಕ್ಲೀನಿಂಗ್ ಅಂತ ನಾನು ಅಂದಾಂದಲ್ಲಿ ಸ್ವಲ್ಪ ಕೊಡ್ತೀನಿ, 1 ಟೈಮ್ ಕ್ಲೀನಿಂಗ್ ಅಂತ ಮಾಡಿಬಿಡಿ. ಏನೋ ಒಂದಷ್ಟು ದುಡ್ಡು ಕೊಡ್ತೀನಿ, ಎಸ್ಟಿಮೇಟ್ ಮಾಡಿ. ಏನಂದನ ಎಸ್ಟಿಮೇಟ್ ಮಾಡಿ ಚೆನ್ನಾಗಿರಬೇಕು. ಆಮೇಲೆ ಈ ಎ ಪಿ ಎಂ ಸಿ ಯಾರ್ಡ್ ಮುಂದೆ ಬರುವಾಗ ನೋಡಿದೆ, ಆ ರೋಡ್ ಸೈಡು ಹುಲ್ಲು ಬೆಳ್ಕೊಂಡಿದೆ. ರೋಡ್ ಚೆನ್ನಾಗಿದೆ, ಸಿಮೆಂಟ್ ರೋಡು. ಎಲ್ಲರೂ ಹೇಳೋದು ಕೋಲಾರ್ಗಿಂತ ರಸ್ತೆಗಳು ನಮ್ಮಲ್ಲಿ ಚೆನ್ನಾಗಿದೆ ಅಂದರೆ ಇಂಥ ರೋಡ್ಗಳಿಂದ. ಇದನ್ನು ತಿಳಿಸೋದಕ್ಕೆ ಅದನ್ನ ಹೇಳ್ತೀನಿ ನಾನು ನ್ಯಾಷನಲ್ ಹೈವೇಗೆ. ಆಗಿಲ್ಲ ಅಂದರೆ ನಾನೇ ದುಡ್ಡು ಕೊಡ್ತೀನಿ, ಕ್ಲೀನ್ ಮಾಡಿಸ್ಬಿಡೋಣ. ಒಂದು 6 ತಿಂಗಳ ವರ್ಷಕ್ಕೆ ಕ್ಲೀನ್ ಮಾಡೋಣ, ಏನು ತೊಂದರೆ ಆಗಲ್ಲ. ಊರು ಚೆನ್ನಾಗಿರಬೇಕು, ಆಮೇಲೆ ಸುತ್ತಮುತ್ತಲು ಇಲ್ಲಿ ಪರಿಸರ ಚೆನ್ನಾಗಿರಬೇಕು. ನಮ್ಮ ಎ ಪಿ ಎಂ ಸಿ ಒಳ್ಳೆ ದೊಡ್ಡ ಏರಿಯಾ ಇದು, 2 ಚೆನ್ನಾಗಿದೆ, 24 ಎಕರೆ ಇದೆ. ಸೊ ಅಲ್ಲಿ ಅನುಕೂಲ ಮಾಡೋಣ. ಈಗ ಒಂದು ವೇ ಬ್ರಿಡ್ಜ್ ಬೇಕು ಅಂತ ಇವರು ಕೇಳಿದರು, ನಮ್ಮ ಯಾರು ಫುಡ್ಡು ಅವರು ಫೇರ್ ಪ್ಲೇಸ್ ಸ್ಟಾಫ್ನವರು. ಅದಕ್ಕೆ ನಮ್ಮ ಸತ್ಯ ಎಲ್ಲಿದ್ದಾರೆ, ಸತ್ಯನ ಬಂದಿದ್ದಾರೆ, ಬೇವಳ್ಳಿ ಮೆಂಬರ್ ಮೂರ್ತಿಯವರು ಅವ್ರ ಸ್ವಂತ ದುಡ್ಡಿಂದ ಹಾಕ್ತಾರಂತೆ ವೇ ಬ್ರಿಡ್ಜು. ಆ ಚಾರ್ಜಸ್ ಏನಿದೆ ಫಿಕ್ಸ್ ಮಾಡಿ ತೊಗೊಂಡೋಗ್ತಾರೆ, ಅವ್ರು ಹಾಕ್ತಾರೆ. ಇನ್ನೊಂದು 1-2 ತಿಂಗಳಲ್ಲಿ ವೇ ಬ್ರಿಡ್ಜ್ ಬರ್ತದೆ, ಯಾಕಂದ್ರೆ ನಾವು ಸರ್ಕಾರದಿಂದ ಬಂದಿಲ್ವಲ್ಲ, ಅದರಿಂದ ಅದೇನು ಜಾಸ್ತಿ ಆಗಲ್ಲ ಅಂದ್ಬಿಟ್ಟು ಅವರೇ ಮಾಡ್ತೀವಿ ಅಂತಾರೆ. ಒಪ್ಪಿಗೆ ನಾವು ಮಾಡ್ಬೋದಲ್ಲ, ಯಾರಾದ್ರೂ ಅಂತ ಅವ್ರಿಗೆ ಒಂದಷ್ಟು ಕಾಸು ದುಡ್ಕೊತಾರೆ, ಇನ್ವೆಸ್ಟ್ ಮಾಡ್ತಾರೆ, ಅನುಕೂಲ ಆಗಲಿ. ಇನ್ನೊಂದು ಬ್ರಿಡ್ಜ್ ಬರ್ತಾರೆ, ಬರಲಿ. ಹೆವಿ ಕೆಪಾಸಿಟಿ, ಹೈ ಕೆಪಾಸಿಟಿ ಹಾಕ್ತೀವಿ, ಯಾರು ಬೇಕು ಉಪಯೋಗಿಸ್ಬೋದು. ಟೊಮೊಟೋವರು, ಮಂಡಿಯವರು, ಇದು ಬೇರೆ ದವಸ ಧಾನ್ಯ ಬರೋರು, ಆಮೇಲೆ ಅವರು ಫೇರ್ ಫೇಸ್ ಶಾಪ್ನವ್ರು ಯಾರು ಬೇಕಾದ್ರೂ ಉಪಯೋಗಿಸ್ಕೊಬೋದು. ಅದನ್ನು ಕೊರತೆ ಆಯಿತು, ಅದನ್ನು ನಿಭಾಯಿಸೋಣ. ನಮ್ಮ ಹೊಸ ಅಧ್ಯಕ್ಷರಿಗೆ ಇವತ್ತು ಭಾಳಷ್ಟು ಸವಾಲುಗಳು, ಸಮಸ್ಯೆಗಳು ಇರ್ಬೋದು, ಆದರೆ ನೀವು ಧೈರ್ಯವಾಗಿ ಮಾಡ್ತೀರಾ, ನಿಮ್ಮ ಸಹಕಾರ ಇದೆ, ಒಳ್ಳೆ ಟೀಮ್ ಇದೆ, ಮೇಲಾಗಿ ನನ್ನ ಸಹಕಾರ ನಿಮಗಿದೆ ಅಂತ ಹೇಳ್ತಾ ಎಲ್ಲರೂ ಹಿಂಗೆ ಹೋಗಿ, ಆಮೇಲೆ 15 ದಿವಸಕ್ಕೆ ಒಂದು ಮೀಟಿಂಗ್ ಕಂಪಲ್ಸರಿ ಮಾಡಿ, ಟೈಮ್ ಇಲ್ಲ ಈಗ ಮಾಡಿ, ರಿವ್ಯೂ ಮಾಡಿ ಅನ್ಯೋನ್ಯವಾಗಿ ಅನುಸರಿಸ್ಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಂಡೋಗಿ. ಯಾಕಂದರೆ ಒಳ್ಳೆ ಆಫೀಸ್ ಇದು ಚೆನ್ನಾಗಿದೆ, ಒಳ್ಳೆ ಅಂಗಡಿಗಳು ಬಾಡಿಗೆ ಬರುತ್ತಲ್ಲ ಅದನ್ನೆಲ್ಲ ಉಪಯೋಗಿಸ್ಕೊಡಿ. ಹೆಂಗೆ ರೆವಿನ್ಯೂ ರೈಸ್ ಮಾಡಬೇಕು, ದುಡ್ಡು ಹೆಂಗೆ ದುಡಿಬೇಕು ಮೇಂಟೆನೆನ್ಸ್ಗೆ, ಅದನ್ನ ಸ್ವಲ್ಪ ಅದ ಕಡೆ ಗಮನ ಹರಿಸಿ. ಹೊಸ ಹೊಸ ಬಿಲ್ಡಿಂಗ್ಸ್ ಕಟ್ಟೋದು, ಫೌಂಡೇಶನ್ ಹಾಕೋದಿದ್ದರೆ, ಇಲ್ಲಾಂದ್ರೆ ಕರೆಕ್ಟಾಗಿ ಉದ್ಘಾಟನೆಗಳಿದ್ರೆ ಅದನ್ನ ಬೇಗ ಮುಗಿಸ್ಕೊಳ್ಳಿ. ಅನುದಾನಗಳು ತರಿಸೋದಕ್ಕೆ ಪ್ರಯತ್ನ ಮಾಡೋಣ. ಇನ್ಮೇಲೆ ನಾವು ಲೆಟ್ರ್ ಬರ್ದು ಕೂತ್ಕೊಳ್ಳೋಕ್ಕಾಗಲ್ಲ, ಒಂದು ಲೆಟ್ರ್ ಕೊಟ್ಟರೆ ಕನ್ಸರ್ನ್ ಮಿನಿಸ್ಟರ್ ಹತ್ರ ನಾನು ಹೇಳ್ತೀನಿ, ನೀವು ಹೋಗಬೇಕು, ಇಲ್ಲ ನಾನು ಜೊತೆಲಿ ಬರ್ತೀನಿ, ಆ ಥರ ಹೋಗಿ ಕೆಲಸ ಮಾಡ್ಕೊಂಬರೋಣ ಶಾರ್ಟ್ ಪೀರಿಯಡಲ್ಲಿ. ಇನ್ನು 6 ತಿಂಗಳಿಗೆ ಇನ್ನೊಂದು ಬಾಡಿ ಬರ್ತದೆ, ಇನ್ನೊಂದು ಎಲೆಕ್ಷನ್ ಆಗ್ತದೆ, ಆವಾಗ ನಿರಂತರವಾಗಿ ಮುಂದುವರಿತ ಕೆಲಸ ಕಾರ್ಯಗಳು, ಆವಾಗೇನು ತೊಂದರೆ ಆಗಲ್ಲ ಅಂತ ಒಂದು ಐಕ್ಯತೆ ಹೊಂದಾಣಿಕೆ ಇದ್ದರೆ ಎಲ್ಲ ಕೆಲಸ ಸಾಧಿಸ್ಬೋದು. ಒಗ್ಗಟ್ಟೆ ಬಲ, ನಿಮ್ಮ ಒಗ್ಗಟ್ಟು ನನಗೆ ಭಾಳ ಸಂತೋಷ ಆಗಿ. ಅದಕ್ಕೆ ನಾನು ಇವತ್ತು ನನಗೇನು ಕೆಲಸ ಇಲ್ಲ, ಇವತ್ತು ನಾನು ನೆನ್ನೆನೂ ಇಲ್ಲೇ ಇದ್ನಲ್ಲ, ಇವತ್ತು ಯಾಕೆ ಬಂದೆ ಅಂದರೆ ಇದಕ್ಕೋಸ್ಕರ ನಾನು ನಿಮ್ಮನ್ನು ಅಭಿನಂದಿಸಬೇಕು ಅಂತ ಬಂದಿದ್ದೀನಿ ಅಷ್ಟೇ. ನಿಮ್ಮನ್ನು ಅಭಿನಂದಿಸಬೇಕು,
ಯಾಕಂದ್ರೆ ಇದು ಕಣ್ಣಲ್ಲಿ ನೋಡಬೇಕು, ಎಲ್ಲೋ ಯಾರೋ ಹೇಳಿ ಟಿ ವಿನಲ್ಲಿ, ಆಮೇಲೆ ಇದ್ರೆ ವಾಟ್ಸಪ್ಪಲ್ಲಿ ನೋಡೋದಲ್ಲ, ಕಣ್ಣಲ್ಲಿ ನೋಡಿ ಅಡ್ಮಿಷನ್ಸ್ ಬೇಕಂತ. ಲಾಸ್ಟ್ ಟೈಮ್ ಇದೇ ಥರ ಅಧಿಕಾರ ಸ್ವೀಕಾರವನ್ನು ಬಂದಿದೆ ಅಲ್ಲ ಗೋಲ್ಪಲ್ಲಿ ಅವರು ಆದಾಗ ವೆಂಕಟೇಶ್ ಅವರು. ಸೊ ಈಗ ಇವರು ನಮ್ಮ ಇವ್ರಿಗೆ ಎಲ್ಲರೂ ಸಹಕಾರ ಸಹಾಯ ಬೇಕು, ಅವ್ರಿಗೆಲ್ಲರೂ ಕೊಡ್ತೀರಂತ ಭರವಸೆ ಇಟ್ಕೊಂಡು ನಾನು ನಿಮ್ಮೆಲ್ಲರಿಗೂ ಒಳ್ಳೆ ಆಗುತ್ತೆ, ಅವರು ಎ ಪಿ ಎಮ್ ಸಿಲಿ ಒಳ್ಳೆ ಹೆಸರು ಬರಲಿ, ಇಡೀ ನಮ್ಮ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಮಾದರಿ ಎ ಪಿ ಎಮ್ ಸಿ ಮಾಡ್ತೀರಂತ ನಂಬಿಕೆ ಇದೆ, ನನ್ನ ಸಹಕಾರ ಇದೆ ಅಂತ ಹೇಳ್ತಾ ನಿಮಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ.